ನೀವು ನೋಡ್ತಿದ್ದೀರಾ ನ್ಯೂಸ್ ಅಲರ್ಟ್ ನಾನು ಲೀಲಾ ಶಿಟ್ಮಾಸ್ ಐಪಿಎಲ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ 13ನೇ ಸೀಸನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದ್ದು ಈ ವೇಳೆ ಮುಂಬೈ ಇಂಡಿಯನ್ಸ್ ತಂಡ ಆರ್ಸಿಬಿ ವಿರುದ್ಧ ಗೆದ್ದು ಬಿಗಿದೆ ಈ ಮೂಲಕ 16 ಅಂಕ ಪಡೆದು ಮುಂಬೈ ಇಂಡಿಯನ್ಸ್ ಪ್ಲೇಆಫ್ಗೆ ಅರ್ಹತೆ ಪಡೆದುಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಸೋಲು ಕಂಡಿದ್ದು ಸೋತ ಹೊರತಾಗಿಯೂ ಆರ್ಸಿಬಿ ತಂಡ 2ನೇ ಸ್ಥಾನದಲ್ಲೇ ಮುಂದುವರೆದಿದೆ ಮುಂಬೈ ಇಂಡಿಯನ್ಸ್ ಆಡಿದ 12 ಪಂದ್ಯಗಳಲ್ಲಿ 8ರಲ್ಲಿ ಗೆದ್ದು 4ರಲ್ಲಿ ಸೋತಿದೆ ಈ ಮೂಲಕ 14 ಅಂಕ ಪಡೆದು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಆರ್ಸಿಬಿ ಆಡಿದ 12 ಪಂದ್ಯಗಳಲ್ಲಿ 7ರಲ್ಲಿ ಗೆಲುವು 5ರಲ್ಲಿ ಸೋಲು ಕಂಡಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಸೂತು ಬ್ಯಾಟಿಂಗ್ ಗೆ ಇಳಿದ ಆರ್ಸಿಬಿ ಉತ್ತಮ ಆರಂಭ ಪಡೆದುಕೊಂಡಿತು ಓಪನರ್ಗಳಾದ ದೇವದತ್ ಪಡಿಕಲ್ ಹಾಗೂ ಜೋಶ್ ಫಿಲಿಪ್ ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶಿಸಿದರು ಈ ಜೋಡಿ ಮೊದಲ ವಿಕೆಟ್ಗೆ 71 ರನ್ಗಳ ಕಾಡಿಕೆ ನೀಡಿತು ಚೆನ್ನಾಗಿಯೇ ಆಡುತ್ತಿದ್ದ ಫಿಲಿಪ್ ಅನಗತ್ಯವಾಗಿ ಸ್ಟಂಪ್ ಔಟ್ಗೆ ಬಲಿಯಾದರು 24 ಎಸೆತಗಳಲ್ಲಿ 33 ರನ್ ಗಳಿಸಿದರು ನಾಯಕ ವಿರಾಟ್ ಕೊಹ್ಲಿ ಈ ಬಾರಿ ಹೆಚ್ಚುವುದು ಕ್ರೀಸಲ್ಲಿ ನಿಲ್ಲಲಿಲ್ಲ ಈ ನಡುವೆ ಪಡಿಕಲ್ ಐಪಿಎಲ್ನಲ್ಲಿ 3ನೇ ಅರ್ಧಶತಕ ಸಿಡಿಸಿ ಮಿಂಚಿದರು 3ನೇ ವಿಕೆಟ್ಗೆ ಎಬಿ ಡೆವಿಲಿಯರ್ಸ್ ಜೊತೆಯಾದ ಪಡಿಕಲ್ ಒಂದಿಷ್ಟು ರನ್ ಕಲೆ ಹಾಕಿದರು ಆದರೆ ಎಪಿಡಿ ಬೇಗನೆ ಔಟ್ ಆಗಿ ನಿರಾಸೆ ಮೂಡಿಸಿದರು ಶಿವಂ ದುಬೆ ಆಟ 2 ರನ್ಗೆ ಅಂತ್ಯವಾಯಿತು ಫಿನಿಶ್ ಪರ್ಫಲ್ಲಿ ಎಡವಿದ ಪಡಿಕಲ್ 45 ಎಸೆತಗಳಲ್ಲಿ 12 ಬೌಂಡರಿ 1 ಸಿಕ್ಸರ್ ಸಿಡಿಸಿ 74 ರನ್ಗೆ ಔಟ್ ಆದರು ಕ್ರಿಸ್ ಮೋರಿಸ್ ಬಂದ ಬೆನ್ನಲ್ಲೇ 1 ಬೌಂಡರಿ ಬಾರಿಸಿ ನಿರ್ಗಮಿಸಿದರು 131 ರನ್ಗೆ 3 ವಿಕೆಟ್ ಕಳೆದುಕೊಂಡಿದ್ದ ಆರ್ಸಿಬಿ 138 ರನ್ ಆಗುವ ಹೊತ್ತಿಗೆ 6 ವಿಕೆಟ್ ಪತನಗೊಂಡಿತು ಅಂತಿಮವಾಗಿ ಆರ್ಸಿಬಿ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿತು ಮುಂಬೈ ಪರ ಜಸ್ಪ್ರೀತ್ ಬುಮ್ರಾ 3 ವಿಕೆಟ್ ಕಿತ್ತು ಮಿಂಚಿದರೆ ರಾಹುಲ್ ಚಹಾ ಕಿರಣ್ ಪೊಲಾರ್ಡ್ ಹಾಗೂ ಟ್ರೆಂಟ್ ಬೌಲ್ಟ್ ತಲಾ 1 ವಿಕೆಟ್ ಪಡೆದರು ಆರ್ಸಿಬಿ ನೀಡಿದ 165 ರನ್ಗಳ ಸಾಧಾರಣ ಟಾರ್ಗೆಟ್ ಬೆನ್ನತ್ತಿದ ಮುಂಬೈ ಉತ್ತಮ ಆರಂಭ ಪಡೆದುಕೊಂಡಿತು ಓಪನರ್ಗಳಾದ ಕ್ವಿಂಟನ್ ಡಿಕಾಕ್ ಹಾಗೂ ಇಶಾದ್ ಕಿಶನ್ ಬಿರುಸಿನ ಬ್ಯಾಟಿಂಗ್ ನಡೆಸಿದರು ಮೊದಲ ವಿಕೆಟ್ಗೆ ಈ ಜೋಡಿ 37 ರನ್ಗಳ ಕಾಡಿಕೆ ನೀಡಿತು ಆದರೆ ಡಿಕಾಕ್ 18ನೇ ರನ್ ಕಳಿಸಿ ಔಟ್ ಆದರೆ ಕಿಶನ್ 25 ರನ್ಗೆ ಬ್ಯಾಟ್ ಕೆಳಗಿಟ್ಟರು ಸೌರಭ್ ತಿವಾರಿ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲದೆ 5 ರನ್ಗೆ ಬ್ಯಾಟ್ ಕೆಳಗಿಟ್ಟರು ಕೃಣಾಲ್ ಪಾಂಡ್ಯ ಚಹಲ್ ಸ್ಪಿನ್ ಮೋಡಿಗೆ ಬಲಿಯಾದರು ಈ ಸಂದರ್ಭ ಹಾರ್ದಿಕ್ ಪಾಂಡ್ಯ ಜೊತೆಯಾದ ಸೂರ್ಯಕುಮಾರ್ ಬರ್ಚರಿ ಬ್ಯಾಟಿಂಗ್ ಪ್ರದರ್ಶಿಸಿದರು ಅರ್ಧಶತಕ ಸಿಡಿಸಿ ತಂಡದ ಗೆಲುವನ್ನ ಖಚಿತಪಡಿಸಿದರು ಸೂರ್ಯಕುಮಾರ್ 43 ಎಸೆತಗಳಲ್ಲಿ 10 ಬೌಂಡರಿ 3 ಸಿಕ್ಸರ್ ಸಿಡಿಸಿ ಅಜೇಯ 79 ರನ್ ಚಚ್ಚಿದ್ದರೆ ಹಾರ್ದಿಕ್ ಪಾಂಡ್ಯ 17 ರನ್ ಗಳಿಸಿದರು ಮುಂಬೈ 19.1 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸುವ ಮೂಲಕ 8ನೇ ಗೆಲುವು ಕಂಡಿತು ಆರ್ಸಿಬಿ ಪರ ಮೊಹಮ್ಮದ್ ಸಿರಾಜ್ ಹಾಗೂ ಯಜುವೇಂದ್ರ ಚಹಲ್ ತಲಾ 2 ವಿಕೆಟ್ ಕ್ರಿಸ್ ಮೋರಿಸ್ 1 ವಿಕೆಟ್ ಕಿತ್ತರು ಜಸ್ಪ್ರೀತ್ ಬುಮ್ರಾ ಮೊದಲ ಬಾರಿಗೆ ಐಪಿಎಲ್ ನಲ್ಲಿ ಬೌಲಿಂಗ್ಗೆ ಇಳಿದಿದ್ದರು ಮೊದಲಿಗರಾಗಿ ಬುಮ್ರಾ ಔಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರನ್ನ ವಿಶೇಷ ಎಂದ್ರೆ ನಿನ್ನೆ ಕೂಡ ವಿರಾಟ್ ಅವರನ್ನ ಬುಮ್ರಾ ಔಟ್ ಮಾಡಿದ್ದಾರೆ ಇದು ಬುಮ್ರಾಗೆ 100ನೇ ವಿಕೆಟ್ ಅನ್ನೋದು ವಿಶೇಷ ಈ ಮೂಲಕ ಬುಮ್ರಾ ವಿಶಿಷ್ಟ ದಾಖಲೆ ಬರೆದಿದ್ದಾರೆ ಐಪಿಎಲ್ ನಲ್ಲಿ 100 ವಿಕೆಟ್ ಪಡೆದ 7ನೇ ಭಾರತೀಯ ಎನ್ನುವ ಖ್ಯಾತಿ ಬುಮ್ರಾಗೆ ದೊರೆತಿದೆ ಬುಮ್ರಾ ನಿನ್ನೆಯ ಪಂದ್ಯದಲ್ಲಿ ಕೊಹ್ಲಿಯನ್ನ ಔಟ್ ಮಾಡುತ್ತಿದ್ದಂತೆ ಐಪಿಎಲ್ ನಲ್ಲಿ 100 ವಿಕೆಟ್ ಪಡೆದ ವ್ಯಕ್ತಿಗಳ ಸಾಲಿಗೆ ಸೇರ್ಪಡೆಯಾಗಿದ್ದಾರೆ ಬುಮ್ರಾ ಮೊದಲ ವಿಕೆಟ್ ಹಾಗೂ 100ನೇ ವಿಕೆಟ್ ಕೊಹ್ಲಿ ಅವರದ್ದು ಅನ್ನೋದು ವಿಶೇಷ ಈ ಬಗ್ಗೆ ಟ್ವೀಟ್ ಮಾಡಿರುವ ಮುಂಬೈ ಇಂಡಿಯನ್ಸ್ ಬುಮ್ರಾ ಅವರು ಮೊದಲ ಬಾರಿಗೆ ವಿಕೆಟ್ ತೆಗೆದ ಹಾಗೂ ನಿನ್ನೆಯ ವಿಕೆಟ್ ತೆಗೆದ ಫೋಟೋಗಳನ್ನ ಪೋಸ್ಟ್ ಮಾಡಿದೆ ಇದು ಹೇಗೆ ಆರಂಭವಾಯಿತು ಮತ್ತು ಇದು ಹೇಗೆ ಹೋಗುತ್ತಿದೆ ಎಂದು ವಿವರಿಸಿದ್ದಾರೆ ಬುಮ್ರಾ ಈವರೆಗೆ 89 ಪಂದ್ಯಗಳಲ್ಲಿ ಆಡಿದ್ದು 102 ವಿಕೆಟ್ ಕಿತ್ತಿದ್ದಾರೆ ಅವರ ಶ್ರೇಷ್ಠ ಪ್ರದರ್ಶನ ಇದಾಗಿದೆ 7.53 ಎಕಾನಮಿಯಲ್ಲಿ ಬುಮ್ರಾ ಹೊಂದಿದ್ದಾರೆ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ವೇಗಿಗಳ ಪೈಕಿ ಮೊದಲ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ ಇವರು 136 ವಿಕೆಟ್ ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿ ಉಮೇಶ್ ಯಾದವ್ ಇದ್ದು ಅವರು 119 ವಿಕೆಟ್ ಗಳಿಸಿದ್ದಾರೆ ಆಶಿಶ್ ನೆಹ್ರಾ 106 ವಿನಯ್ ಕುಮಾರ್ 105 ಸಂದೀಪ್ ಶರ್ಮಾ 103 ಜಸ್ಪ್ರೀತ್ ಬುಮ್ರಾ 102 ಹಾಗೂ ಜಹೀರ್ಖಾ 102 100 ವಿಕೆಟ್ ಪಡೆದ ಪಟ್ಟಿಯಲ್ಲಿ ಈ ಭಾರತೀಯ ವೇಗಿಗಳ ಹೆಸರು ಇದೆ
मुंबई इंडियंस विरुद्ध नडेद पंद्य रॉयल चैलेंजर्स बेंगलुरु तंडद देवदत्त पडिकल अद्भुत कैच हिड़क गमन सेळेदिद्दारे। मोहम्मद सिराज एसेद 11ने ओवर न 4ने एसेतवन्न तिवारी मिड अन्नत बलवागि ओडेदिद्दरु। आदरे अल्ले फील्डिंग नल्लिद्द देवदत्त पडिकल डै होडियुव मूलक चेंडन्न तम्म कैयोळगे बंधिसिदरु। ಈ ಅದ್ಭುತ ಕ್ಯಾಚ್ ನೋಡಿ ಆರ್ಸಿಬಿ ಕೋಚ್ ಸೈಮನ್ ಕ್ಯಾಟೇಜ್ ಕೂಡ ದಂಗಾದರು। ಪಡಿಕಲ್ ಅವರ ಈ ಅತ್ಯುತ್ತಮ ಫೀಲ್ಡಿಂಗ್ ನೆರವಿನಿಂದ ಮುಂಬೈ ಇಂಡಿಯನ್ಸ್ ತಂಡದ 3ನೇ ವಿಕೆಟ್ ಪತನವಾಯಿತು। ಇದಕ್ಕೂ ಮುನ್ನ ಬ್ಯಾಟಿಂಗ್ ನಲ್ಲಿ ಮಿಂಚಿದ ದೇವದತ್ ಆರ್ಸಿಬಿ ತಂಡಕ್ಕೆ ಸ್ಫೋಟಕ ಆರಂಭ ಒದಗಿಸಿದರು। ತಾಸುತು ಬ್ಯಾಟಿಂಗ್ ಗೆ ಇಳಿದ ಆರ್ಸಿಬಿ ಉತ್ತಮ ಆರಂಭ ಪಡೆದುಕೊಂಡಿತು। ಓಪನರ್ ಗಳಾದ ದೇವದತ್ ಪಡಿಕಲ್ ಹಾಗೂ ಜಾರ್ಜ್ ಫಿಲಿಪ್ ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶಿಸಿದರು। ಈ ಜೋಡಿ ಮೊದಲ ವಿಕೆಟ್ ಗೆ 71 ರನ್ಗಳ ಕಾಡಿಕೆ ಕಲೆ ಹಾಕಿದ್ರು। 45 ಎಸೆತಗಳನ್ನು ಎದುರಿಸಿದ ಪಡಿಕಲ್ 74 ರನ್ ಬಾರಿಸಿದ್ರು। ಈ ಆಕರ್ಷಕ ಆಟದಲ್ಲಿ 12 ಬೌಂಡರಿ ಹಾಗೂ 1 ಸಿಕ್ಸರ್ ಮೂಡಿ ಬಂದಿತ್ತು। ಆರ್ಸಿಬಿ ಆರಂಭಿಕ ಮನಮೋಹಕ ಬ್ಯಾಟಿಂಗ್ ನೆರವಿನಿಂದ ಅಂತಿಮವಾಗಿ ಆರ್ಸಿಬಿ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿತು। ಇದೀಗ ಫೀಲ್ಡಿಂಗ್ ಅಲ್ಲೂ ತಮ್ಮ ಕಾಣಿಕೆ ನೀಡಿರುವ ದೇವದತ್ ಪಡಿಕಲ್ ಸಂಚಲನ ಸೃಷ್ಟಿಸುತ್ತಿದ್ದಾರೆ। ನಿನ್ನೆ ನಡೆದ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಗೆಲುವಿನ ರೂಪಾರಿ ಸೂರ್ಯಕುಮಾರ್ ಯಾದವ್ 49 ಬಾಲ್ಗಳಲ್ಲಿ 79 ರನ್ ಸಿಡಿಸಿದರು। ಆದರೆ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನು ನಿಂದಿಸಿದ್ದು ಈ ವಿಡಿಯೋ ಇದೀಗ ವೈರಲ್ ಆಗಿದೆ। ಅಲ್ಲದೆ ಪಂದ್ಯ ನಡೆಯುವ ವೇಳೆ ನಡೆದ ಈ ಘಟನೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ। मुंबई इंडियंस तंडद आटगार सूर्यकुमार यादव गे आस्ट्रेलिया टूर नल्ली टीम इंडिया गे आय्के आगदे इरुव बग्गे भारी आक्रोश व्यक्तवागिदे। आय्के समितियल्ली ओब्बरागिरुव टीम इंडिया नायक विराट कोह्ली सूर्यकुमार अवरिगे अवकाश नीडुवंते बीसीसीआई गे हेळबहुदित्तु एंदु अनेकरु ओत्तायिसिद्दारे। ईगिरुवागले नेन्नेय पंद्यदल्लि सूर्यकुमार यादव आरसीबी विरुद्ध अब्बरिसिद्दारे। ಈ ವೇಳೆ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ ನಿಂದಿಸಿರುವ ವಿಡಿಯೋವೊಂದು ವೈರಲ್ ಆಗಿದೆ। ನಿನ್ನೆ ನಡೆದ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಗೆಲುವಿನ ರೂವಾರಿ ಸೂರ್ಯಕುಮಾರ್ ಯಾದವ್ 49 ಬಾಲ್ಗಳಲ್ಲಿ 79 ರನ್ ಸಿಡಿಸಿದ್ದರು। ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಿಕೊಳ್ಳದಿರುವುದಕ್ಕೆ ಸಿಟ್ಟಾಗಿರುವ ಸೂರ್ಯಕುಮಾರ್ ನಿನ್ನೆಯ ಪಂದ್ಯದಲ್ಲಿ ಅಬ್ಬರಿಸಿದ್ದಾರೆ। ಈ ಮೂಲಕ ಅವರು ತಮ್ಮ ಟ್ಯಾಲೆಂಟ್ ಅನ್ನು ತೋರಿಸಿದ್ದಾರೆ ಎನ್ನುವ ಮಾತು ಕೇಳಿ ಬಂದಿದೆ। ಹೀಗಿರುವಾಗಲೇ ವಿರಾಟ್ ಕೊಹ್ಲಿ ಸ್ಪೋರ್ಟ್ಮನ್ಶಿಪ್ ಮರೆತು ಸೂರ್ಯಕುಮಾರ್ ಅವರನ್ನ ನಿಂದಿಸಿದ್ದಾರೆ। ಸೂರ್ಯಕುಮಾರ್ ಹೊಡೆದ ಬಾಲ್ ವಿರಾಟ್ ಕೈ ಸೇರಿತ್ತು। ಈ ವೇಳೆ ಬಾಲ್ ಹಿಡಿದ ವಿರಾಟ್ ಅದನ್ನ ಕೀಪರ್ ಬಳಿ ಎಸೆತಿದ್ದಾರೆ। ಅಲ್ಲದೆ ಸಿಟ್ಟಿನಿಂದ ಏನನ್ನೋ ಹೇಳಿದ್ದಾರೆ। ಈ ವಿಡಿಯೋ ನೋಡಿದ ಅನೇಕರು ಕೊಹ್ಲಿ ಸೂರ್ಯಕುಮಾರ್ ಅವರನ್ನ ನಿಂದಿಸಿದ್ದಾರೆ ಎಂದಿದ್ದಾರೆ। ಅಲ್ಲದೆ ಮತ್ತೊಂದು ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಬಳಿ ಕೊಹ್ಲಿ ಮಾತನಾಡಲು ಬಂದಿದ್ದಾರೆ। ಆದರೆ ಇದನ್ನ ಕಿವಿಯ ಮೇಲೆ ಹಾಕಿಕೊಳ್ಳದ ಸೂರ್ಯಕುಮಾರ್ ಅಲ್ಲಿಂದ ನಡೆದಿದ್ದಾರೆ। ಈ ವಿಡಿಯೋ ನೋಡಿದ ಅನೇಕರು ಸೂರ್ಯಕುಮಾರ್ ಅವರ ಅಟಿಟ್ಯೂಡ್ಗೊಂದು ದೊಡ್ಡ ಸಲಾಮಿ ಎಂದಿದ್ದಾರೆ। ಪ್ಲೇಆಫ್ ಅಂತಕ್ಕೆ ಇರಲು ಬಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿರುವ ಎರಡು ಬಾರಿಯ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಇಂದು ಪಂದ್ಯದಲ್ಲಿ ಈಗಾಗಲೇ ಪ್ರಶಸ್ತಿ ರೇಸ್ನಿಂದ ಹೊರಬಿದ್ದಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ। 12 ಪಂದ್ಯಗಳಿಂದ 12 ಅಂಕ ಕಲೆ ಹಾಕಿರುವ ಕೆಕೆಆರ್ ಕಡೆ ಎರಡು ಹೋರಾಟವನ್ನು ಗೆಲ್ಲಲೇಬೇಕಿದೆ। ಜೊತೆಗೆ ಇತರ ಪಂದ್ಯಗಳ ಫಲಿತಾಂಶದ ಮೇಲೆಯೂ ಕೆಕೆಆರ್ ಭವಿಷ್ಯ ಅಡಗಿದೆ। ಹಾಗಾಗಿ ಇಂದು ಯಾವ ತಂಡ ಗೆಲುವು ಸಾಧಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ। ಹಿಂದಿನ ಪಂದ್ಯಗಳಲ್ಲಿ ಆರ್ಸಿಬಿ ತಂಡವನ್ನ 8 ವಿಕೆಟ್ಗಳಿಂದ ಮಣಿಸಿ ಲಯ ಕಂಡಿರುವ ಸಿಎಸ್ಕೆ ಸವಾಲು ಕೆಕೆಆರ್ ಪಾಲಿಗೆ ಕಠಿಣವಾಗಿದೆ। ಅಂಕಪಟ್ಟಿಯಲ್ಲಿ ಕಡೆ ಸ್ಥಾನ ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಸಿಎಸ್ಕೆ ತಂಡಕ್ಕೆ ಈ ಪಂದ್ಯ ಮಹತ್ವದ್ದಾಗಿದೆ। ಕೆಕೆಆರ್ ಗೆ ಬ್ಯಾಟಿಂಗ್ ವಿಭಾಗದ್ದೇ ದೊಡ್ಡ ಸಮಸ್ಯೆಯಾಗಿದ್ದು ಇಯೋನ್ ಮಾಕನ್, ಮಾಜಿ ನಾಯಕ ದಿನೇಶ್ ಕಾರ್ತಿಕ್, ನಿತೇಶ್ ರಾಣಾ, ರಾಹುಲ್ ತ್ರಿಪಾಠಿ ಒಳಗೊಂಡ ಬ್ಯಾಟಿಂಗ್ ಪಡೆ ಅಸ್ಥಿರ ನಿರ್ವಹಣೆಯಿಂದ ಬಳಲುತ್ತಿದೆ। ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದ ಖುಷಿಯಲ್ಲಿರುವ ತಮಿಳುನಾಡು ಮೂಲದ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಮತ್ತೊಮ್ಮೆ ಮಿಂಚುವ ತವಕದಲ್ಲಿದ್ದಾರೆ। ಪ್ಯಾಟ್ ಕಮಿನ್ಸ್, ಕನ್ನಡಿಗ ಪ್ರಸಿದ್ಧ ಕೃಷ್ಣ, ವರುಣ್ ಚಕ್ರವರ್ತಿ, ಲಾಗಿ ಫಾಗ್ಯುಸನ್ ಒಳಗೊಂಡ ಬೌಲಿಂಗ್ ಪಡೆ ಸಿಎಸ್ಕೆಗೆ ಕಠಿಣವಾಣ ಹಾಕಲು ಸಜ್ಜಾಗಿದೆ। ಒಂದು ವೇಳೆ ಸೋತರೆ ಟೂರ್ನಿಯಿಂದ ಹೊರಬೀಳುವ ಆತಂಕದಲ್ಲಿರುವ ಕೆಕೆಆರ್ ತಂಡಕ್ಕೆ ಎಚ್ಚರಿಕೆಯ ನಿರ್ವಹಣೆಯ ಅಗತ್ಯವಿದೆ। ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿರುವ ಸಿಎಸ್ಕೆ ಮತ್ತೊಂದು ಔಪಚಾರಿಕ ಕಾಳಗಕ್ಕೆ ಸಜ್ಜಾಗಿದೆ। ಕಳೆದ ಪಂದ್ಯದಲ್ಲಿ ಆರ್ಸಿಬಿಗೆ ಶಾಕ್ ನೀಡಿದ್ದ ಧೋನಿ ಬಳಗ ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿದೆ। ಯುವ ಕ್ರಿಕೆಟಿಗರಿಗೆ ಅವಕಾಶ ನೀಡುತ್ತಿರುವ ಧೋನಿ ಈ ಪಂದ್ಯದಲ್ಲೂ ಕೆಲ ಬದಲಾವಣೆಗಳೊಂದಿಗೆ ಕಣಕ್ಕಿಳಿಯಲಿದ್ದಾರೆ। ಇನ್ನು ಪ್ಲೇಆಫ್ನಿಂದ ಹೊರಬಿದ್ದಿದ್ದರೂ ಕೆಕೆಆರ್ ಓಟಕ್ಕೆ ಅಡ್ಡಗಾಲು ಹಾಕುವ ಸಾಮರ್ಥ್ಯ ಹೊಂದಿದೆ।
ಜೊತೆಗೆ ಅಂಕಪಟ್ಟಿಯಲ್ಲಿ ಆಹುಯೇಣಿ ಆಟಕ್ಕೂ ಸಾಕ್ಷಿಯಾಗಲಿದೆ. ಕಳೆದ ಪಂದ್ಯದಲ್ಲಿ ಮಿಂಚಿದ ಋತುರಾಜ್ ಗಾಯಕ್ವಾಡ್ ಕೆಕೆಆರ್ ವಿರುದ್ಧವೂ ಸಿಡಿಯುವ ಅಂಬಲದಲ್ಲಿದ್ದಾರೆ. ಇಂದಿನ ಪಂದ್ಯದಲ್ಲಿ ಆಡಿದ ಕೆಲ ಯುವ ಕ್ರಿಕೆಟಿಗರಿಗೆ ಧೋನಿ ಅವಕಾಶ ನೀಡಲಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಶುಭ್ಮನ್ ಗಿಲ್, ನಿತೀಶ್ ರಾಣಾ, ರಾಹುಲ್ ತ್ರಿಪಾಠಿ, ದಿನೇಶ್ ಕಾರ್ತಿಕ್, ಇಯೋನ್ ಮಾಗನ್, ಸುನಿಲ್ ನಾರಾಯಣ್, ಕಮಲೇಶ್ ನಾಗರಕೋಟೆ, ಪ್ಯಾಟ್ ಕಮಿನ್ಸ್, ಲಾಕಿ ಫರ್ಗ್ಯೂಸನ್, ವರುಣ್ ಚಕ್ರವರ್ತಿ, ಪ್ರಸಿದ್ಧ ಕೃಷ್ಣ ಕಣಕ್ಕಿಳಿಯಲಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಋತುರಾಜ್ ಗಾಯಕ್ವಾಡ್, ಫಾಫ್ ಡುಪ್ಲೆಸಿಸ್, ಅಂಬಟಿ ರಾಯ್ಡು, ಎಂಎಸ್ ಧೋನಿ, ಎನ್ ಜಗದೀಶನ್, ಸ್ಯಾಮ್ ಕರನ್, ರವೀಂದ್ರ ಜಡೇಜಾ, ಮಿಚೆಲ್ ಸ್ಯಾಂಟನ್, ದೀಪಕ್ ಚಹ, ಇಮ್ರಾನ್ ತಾಹಿರ್, ಮೋನ್ ಕುಮಾರ್ ಕೆಕೆಆರ್ ತಂಡದ ವಿರುದ್ಧ ಹೋರಾಡಲು ಸಜ್ಜಾಗಿದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.